ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನಾವು ಚಂದ್ರನ ಬಿಂಬಾವಸ್ಥೆಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಚಂದ್ರ ಎಂದ ತಕ್ಷಣ ನಮಗೆ ನೆನಪಾಗೋದು ಹುಣ್ಣಿಮೆ. ಈ ಹುಣ್ಣಿಮೆ ಎಷ್ಟು ಚಂದವಾಗಿರುತ್ತೆ ಅಂತಂದರೆ ಎಲ್ಲ ಮಕ್ಕಳನ್ನು ಆಕರ್ಷಣೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮಗೆ ನಮ್ಮ ತಾಯಿ ಊಟ ಮಾಡಿಸುವಾಗ ಚಂದ್ರನನ್ನು ನೋಡಿ ಊಟ ಮಾಡಿಸುವಾಗ ಒಂದು ಹಾಡು ಹಾಡಿರುವಂತಹ ನೆನಪು ಕೂಡ ನಮಗೆ ಇಲ್ಲಿ ಆಗತ್ತೆ. ಆ ಹಾಡು, ಚಂದಿರ ನೀಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೆ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಹೆದರಿಹನೆ. ಚಂದ್ರನನ್ನು ವರ್ಣಿಸದೇ ಇರುವಂತಹ ಕವಿಯೂ ಕೂಡ ಎಲ್ಲೂ ಇಲ್ಲ. ಚಂದ್ರನ ಒಂದು ಉಪಮೇಯ ಉಪಮಾನ ಅಲಂಕಾರಗಳಲ್ಲಿ ಬಳಸ್ತಾ ಕವಿ ಏನು ಮಾಡ್ತಾನೆ ಅಂತಂದರೆ ಕವಿತೆಗಳನ್ನು ಬರೀತಾನೆ. ಈ ಒಂದು ಚಂದ್ರನ ಒಂದು ಬಿಂಬ ಅವಸ್ಥೆಗಳು, ಬಿಂಬ ಅವಸ್ಥೆಗಳು ಅಂತಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ, ಅಮಾವಾಸ್ಯೆಯಿಂದ ಮತ್ತೆ ಹುಣ್ಣಿಮೆಯವರೆಗೂ ಇರುವಂತಹ ಒಂದು ವಿವಿಧ ರೀತಿಯಾದಂತಹ ಹಂತಗಳನ್ನು ಚಂದ್ರನ ಬಿಂಬಾವಸ್ಥೆಗಳು ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ. ಈ ಒಂದು ಹಂತವನ್ನು ನಾವು ಏನು ಮಾಡ್ಬೋದು ಅಂತಂದರೆ ತುಂಬ ಸುಲಭವಾಗಿ ಮಕ್ಕಳಿಗೆ ತೋರಿಸ್ಬೋದು. ಯಾವ ರೀತಿಯಾಗಿ ತೋರಿಸ್ಬೋದು ಅಂತಂದರೆ, ನನ್ನ ಹತ್ರ ಇಲ್ಲಿ ಎರಡು ಗ್ಲಾಸ್ಗಳಿವೆ. ಈ ಎರಡು ಗ್ಲಾಸ್ಗಳನ್ನು ನಾವು ಯಾವ ರೀತಿಯಾಗಿ ಮಾಡಿಫೈಡ್ ಮಾಡ್ಕೋಬೇಕು ಅಂತಂದರೆ, ಇವುಗಳಿಗೆ ಕಪ್ಪು ಬಣ್ಣದಿಂದ ಬಣ್ಣವನ್ನು ಬಳಿಬೇಕು. ಬಣ್ಣವನ್ನು ಬಳಿದು ಈ ರೀತಿಯಾಗಿ ಒಂದು ರೂಪಾಯಿ ಕಾಯಿನಷ್ಟು ಗಾತ್ರದ ಒಂದು ಯೆಲ್ಲೋ ಕಲರ್ ಕವರ್ಗಳನ್ನು ನಾನು ಇಲ್ಲಿ ಅಂಟಿಸಿದ್ದೀನಿ. ಈ ರೀತಿಯಾಗಿ ಮಾಡ್ಕೋಬೇಕು. ತದನಂತರ ಬ್ಲ್ಯಾಕ್ ಕಲರ್ದ ಪೇಪರ್ಗಳನ್ನು ಈ ರೀತಿಯಾಗಿ ಕಟ್ಟಿಂಗ್ಸನ್ನು ಮಾಡಿಕೊಂಡು ಅವುಗಳನ್ನು ಈ ಒಂದು ಗ್ಲಾಸ್ ಮೇಲೆ ಅಂಟಿಸ್ತಿದ್ದೀನಿ. ನಂತರ ತಳಭಾಗದಲ್ಲೂ ಸಹ ನಾನಿಲ್ಲಿ ಕಪ್ಪು ಬಣ್ಣವನ್ನು ಬಳಿದಿದ್ದೀನಿ. ಈ ಕಪ್ಪು ಬಣ್ಣವನ್ನು ಯಾಕೆ ಬಳಿದಿದ್ದೀನಿ ಅನ್ನುವಂತಹ ವಿಷಯ ಕೊನೆಗೆ ಹೇಳ್ತೀನಿ. ಅಲ್ಲಿಯವರೆಗೂ ಚಂದ್ರನ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ನೀಲಿ ಆಕಾಶದಲ್ಲಿ ಚಂದ್ರ ಏನು ಮಾಡ್ತಾನೆ ಅಂತಂದರೆ, ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾನೆ. ಒಂದು ಹಂತವನ್ನು ಮುಟ್ಟಿದಾಗ, ಅಂದರೆ ಪೂರ್ತಿಯಾಗಿ ತನ್ನ ಪೂರ್ಣ ಅವಸ್ಥೆಯನ್ನು ಮುಟ್ಟಿದಾಗ ಹುಣ್ಣಿಮೆಯಂತಹ ಒಂದು ಬೆಳಕನ್ನು ಚೆಲ್ಲಿ ಅದರ ಮಾರನೇ ದಿನದಿಂದ ತನ್ನ ಒಂದು ಗಾತ್ರವನ್ನು ಕರಗಿಸ್ತಾ ಕ್ಷೀಣಿಸ್ತಾ ಬರ್ತಾನೆ. ಆನಂತರ ಅಮಾವಾಸ್ಯೆಯ ಹಂತವನ್ನು ತಲುಪ್ತಾನೆ. ಈ ಎಲ್ಲ ಹಂತಗಳನ್ನು ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಕ್ಯಾಲೆಂಡರ್ಗಳಲ್ಲಿ ನಾವು ಸಾಮಾನ್ಯವಾಗಿ ಏನಂತೀವಿ ಅಂತಂದರೆ, ಅಮಾವಾಸ್ಯೆ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ಏಕಾದಶಿ, ದ್ವಾದಶಿ, ಚತುರ್ದಶಿ, ಮತ್ತು ಹುಣ್ಣಿಮೆ ಅಂತ ಹೇಳ್ತೀವಿ. ಹುಣ್ಣಿಮೆಯ ನಂತರ ಮತ್ತೆ ಪಾಡ್ಯ ಬರುತ್ತೆ. ಆ ಪಾಡ್ಯದ ನಂತರ ಮತ್ತೆ ಈ 15 ದಿನಗಳ ಒಂದು ವಿವಿಧವಾದ ಹಂತಗಳನ್ನು ನಾವು ಕ್ಯಾಲೆಂಡರ್ಗಳಲ್ಲಿ ನೋಡಿರ್ತೀವಿ. ಅಷ್ಟೇ ಅಲ್ಲದೆ ಚಂದ್ರನ, ಮುಖ್ಯವಾಗಿ ಚಂದ್ರನ 9 ಹಂತಗಳನ್ನು ನಾವು ನೋಡ್ತೀವಿ. ಚಂದ್ರನ 9 ಹಂತಗಳನ್ನ ನಾವು ಯಾಕೆ ನೋಡ್ತೀವಿ, ಯಾಕೆ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ, ಯಾಕೆ ಚಂದ್ರ ವೃದ್ಧಿಸ್ತಾ ಹೋಗ್ತಾನೆ ಅನ್ನುವಂಥ ವಿಷಯ ತುಂಬ ಕುತೂಹಲಕಾರಿಯಾಗಿರುವಂಥದ್ದು. ಇಲ್ಲಿ ಚಂದ್ರ ಯಾರು ಅಂತ ಅಂದಾಗ ನಾವೇನು ಹೇಳ್ತೀವಿ, ಸಹಜವಾಗಿ ಭೂಮಿಗೆ ಇರುವಂತಹ ಒಂದು ಉಪಗ್ರಹ ಅಂತ ನಾವು ಹೇಳ್ತೀವಿ. ಭೂಮಿಗೆ ಇರುವಂಥ ಏಕೈಕ ಉಪಗ್ರಹ, ತುಂಬ ಆಕರ್ಷಣೆ ಆಗಿರುವಂತಹ ಒಂದು ಉಪಗ್ರಹವೇ ನಮ್ಮ ಚಂದ್ರ. ಈ ಚಂದ್ರ ಭೂಮಿಯ ಸುತ್ತ ಸದಾಕಾಲ ಸುತ್ತ ಇರ್ತಾನೆ. ಅಷ್ಟೇ ಅಲ್ಲದೆ ಅವನು ತನ್ನ ಸುತ್ತನೂ ಸುತ್ತ ಇರ್ತಾನೆ. ಇಲ್ಲಿ ಅವನು ತನ್ನ ಸುತ್ತ ಸುತ್ತತಾ ಭೂಮಿಯನ್ನು ಸುತ್ತತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಚಂದ್ರನ ಒಂದು ಭಾಗವನ್ನು, ಒಂದು ಮುಖವನ್ನು ಮಾತ್ರ ನಾವು ನೋಡ್ತೀವಿ. ಯಾವ ರೀತಿ ಅಂತಂದರೆ, ಚಂದ್ರನ ಸುತ್ತುವ ಅವಧಿ ಮತ್ತು ಭ್ರಮಣ ಅವಧಿ ಮತ್ತು ಪರಿಭ್ರಮಣ ಅವಧಿ ಎಲ್ಲ ಏನಾಗಿದೆ ಅಂತಂದರೆ ಒಂದೇ ಆಗಿದೆ. ಅದೆಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ ಅಂತಂದರೆ, 27 ದಿನ 7 ಗಂಟೆ 43 ನಿಮಿಷ 11.5 ಸೆಕೆಂಡುಗಳ ಕಾಲ, ಅಂದರೆ ಒಟ್ಟಾರೆ 27.3 ದಿನಗಳನ್ನು ಚಂದ್ರ ತಗೊಳ್ತಾನೆ. ಆದರೆ ಖಗೋಳ ಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತಂದರೆ, 29.5 ದಿನಗಳು ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಅಂತಂದರೆ, ಭೂಮಿ, ಚಂದ್ರ ಭೂಮಿಯನ್ನು ಸುತ್ತಾನೆ, ತನ್ನ ಭೂಮಿಯನ್ನು ಸುತ್ತಾನೆ. ಅಷ್ಟೇ ಅಲ್ಲದೆ ಅದೇ ಚಂದ್ರನ ಜೊತೆಗೆ ಭೂಮಿನೂ ಸಹ ಏನು ಮಾಡ್ತಾ ಇರುತ್ತೆ ಅಂತಂದರೆ, ತನ್ನ ಅಕ್ಷದಲ್ಲಿ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ, ಅದರ ಒಂದು ಲೆಕ್ಕಾಚಾರದ ಪ್ರಕಾರ, ಖಗೋಳ ಶಾಸ್ತ್ರಜ್ಞರ ಪ್ರಕಾರ 29.5 ದಿನಗಳು ಅಂತ ಹೇಳಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಕರಿತಾ ಹೋಗ್ತೀವಿ. ಇನ್ನು ಚಂದ್ರನ ಮೇಲೆ ಬಿದ್ದಿರುವಂತಹ ಸೂರ್ಯನ ಪ್ರತಿ ಬೆಳಕು, ಪ್ರತಿ ಬೆಳಕಿನ ಕಿರಣ ಏನಾಗುತ್ತೆ ಅಂತಂದರೆ, ಚಂದ್ರನಿಂದ ಹೀರಲ್ಪಡುತ್ತೆ. ಹೀರಲ್ಪಟ್ಟು ಕೆಲವು ಬೆಳಕು ಏನಾಗುತ್ತೆ ಅಂದರೆ, ಸ್ವಲ್ಪ ಬೆಳಕು ಏನಾಗುತ್ತೆ, ಪ್ರತಿಫಲನ ಹೊಂದುತ್ತೆ, ಅಂದರೆ ಪ್ರತಿಫಲಿಸುತ್ತೆ. ಆದ್ದರಿಂದ ನಮಗೆ ಚಂದ್ರ ಏನಾಗುತ್ತೆ ಅಂದರೆ, ಹೊಳಿತಾ ಇರುವಂಗೆ ಕಾಣಿಸ್ತಾನೆ. ಈ ಒಂದು ವಿದ್ಯಮಾನವನ್ನು ಸಂಪೂರ್ಣವಾಗಿ 1 ತಿಂಗಳುಗಳ ಕಾಲ ನಮಗೆ ವಿದ್ಯಾರ್ಥಿಗಳಿಗೆ ವಿವರಿಸಲಿಕ್ಕಾಗೋದಿಲ್ಲ. ಆದ ಕಾರಣ ಒಂದು ಚಿಕ್ಕದಾಗಿರುವಂತಹ ಮಾದರಿಯನ್ನು ಈ ರೀತಿಯಾಗಿ ತೆಗೆದುಕೊಂಡು ನಾವನ್ನು ವಿವರಿಸ್ಬೋದು. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಈ ರೀತಿಯಾಗಿ ಮಾಡಿಕೊಂಡಿರುವಂಥ ಈ ಗ್ಲಾಸನ್ನು ಮತ್ತು ಇದು ಕಪ್ಪಗಾಗಿರುವಂಥ ಗ್ಲಾಸನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಇದರೊಳಗಡೆ ಹಾಕ್ತೀನಿ. ಇದರೊಳಗಡೆ ಹಾಕಿದಾಗ ನಮಗೆ ಇಲ್ಲಿ ಚಂದ್ರ ಕಾಣೋದಿಲ್ಲ ಈ ಭಾಗದಲ್ಲಿ.
ಈ ಭಾಗದಲ್ಲಿ ನಮಗೆ ಚಂದ್ರ ಕಾಣೋದಿಲ್ಲ. ಇದನ್ನು ನಾವು ಏನಂತ ಕರಿತೀವಿ, ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ. ಅಮಾವಾಸ್ಯೆ ನಂತರ ಚಂದ್ರ ಏನಾಗ್ತಾನೆ ಅಂತಂದರೆ ಸ್ವಲ್ಪ ಕಾಣಿಸ್ತಾ ಹೋಗ್ತಾನೆ. ಕ್ರಸೆಂಟ್ ಮೂನ್ ಅಂತ ಏನು ಕರಿತೀವಲ್ಲ ನಾವು, ಆ ರೀತಿ ಈ ರೀತಿಯಾಗಿ ಕಾಣಿಸ್ತಾ ಹೋಗ್ತಾನೆ. ಈ ಭಾಗ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನಾವು ವ್ಯಾಕ್ಸಿನ್ ಚಂದ್ರಾಕಾರ ಅಂತ ಹೇಳಿ ಕರಿತೀವಿ, ವ್ಯಾಕ್ಸಿನ್ ಮೂನ್ ಅಂತ ಹೇಳಿ ನಾವು ಕರಿತೀವಿ. ಇದನ್ನು ಮತ್ತೆ ನಾನೇನು ಮಾಡ್ತೀನಿ ಅಂತಂದರೆ ನನ್ನ ಎರಡೆಡೆ ಮತ್ತೆ ತಿರುಗಿಸ್ತೀನಿ. ತಿರುಗಿಸಿದಾಗ ಅರ್ಧ ಚಂದ್ರ ಕಾಣಿಸ್ತಾನೆ. ಈ ಅರ್ಧ ಚಂದ್ರ ಆಕಾರವನ್ನು ನಾವಿಲ್ಲೇನು ಮಾಡ್ಬೋದು, ನೋಡ್ಬೋದು. ಇದನ್ನು ಒಂದನೇ ತ್ರೈಮಾಸಿಕ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತಂದರೆ ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥ ಹಂತ ವ್ಯಾಕ್ಸಿಂಗ್ ಗಿಬ್ಬಸ್. ಇಲ್ಲಿ ಕ್ರಿಸೆಂಟ್ ಭಾಗ ಏನಂತೀವಲ್ಲ ಆ ಭಾಗ ಮಾತ್ರ ಕಾಣೋದಿಲ್ಲ, ಉಳಿದಿರಂದ್ರೆ ಮುಕ್ಕಾಲು ಭಾಗದಷ್ಟು ಚಂದ್ರ ನಮ್ಗೆ ಏನು ಕಾಣ್ತಾನೆ ಅಂತಂದರೆ ಇಲ್ಲಿ ಕಾಣಿಸ್ತಾ ಹೋಗ್ತಾನೆ. ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತದನಂತರ ಚಂದ್ರ ಏನಾಗ್ತಾನೆ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ವೃದ್ಧಿಸಿ ಪೂರ್ಣ ಚಂದ್ರನ ರೂಪ ಅಂದರೆ ಫುಲ್ ಮೂನ್ ಡೇ ಅಂತ ಹೇಳಿ ಕರಿತೀವಿ ನಾವು. ಈ ರೀತಿಯಾದ ಹಂತವನ್ನು ತಲುಪ್ತಾನೆ. ನಂತರ ಮುಂದೆ ಏನಾಗ್ತದೆ ಅಂತಂದರೆ ಚಂದ್ರನ ಮತ್ತೊಂದು ಸ್ವಲ್ಪ ಭಾಗ ಕ್ಷೀಣಿಸ್ತಾ ಹೋಗುತ್ತೆ. ಅದನ್ನು ನಾವೇನು ಕರಿತೀವಿ, ಕ್ಷೀಣಿಸುತ್ತಿರುವ ಗಿಬ್ಬಸ್. ಅದೇ ರೀತಿಯಾಗಿ ಮುಂದೆ ಅರ್ಧ ಚಂದ್ರ ಕಾಣಿಸ್ತಾನೆ. ಇದನ್ನು ನಾವು ಮೂರನೇ ತ್ರೈಮಾಸಿಕ ಅಂತ ಹೇಳಿ ಕರಿತೀವಿ. ಮುಂದೆ ಬರುವಂಥದ್ದು ಅರ್ಧ ಚಂದ್ರಾಕಾರ. ನಂತರ ಮತ್ತೆ ಅಮಾವಾಸ್ಯೆ ಬರುತ್ತೆ. ಈ ಪೂರ್ತಿಯಾಗಿ ಚಂದ್ರನ ಈ 29.5 ದಿನಗಳ ಒಂದು ಅವಧಿಯನ್ನು ನಾವು ಕೇವಲ ಇಂತಹ ಒಂದು ಮಾದರಿಯಲ್ಲಿ ಮಕ್ಕಳಿಗೆ ಸುಲಭವಾಗಿ ತೋರಿಸಬಹುದು. ಅಷ್ಟೇ ಅಲ್ಲದೆ ನನ್ನ ಹತ್ರ ಇನ್ನೂ ಒಂದು ಏನಿದೆ ಅಂತಂದರೆ ಒಂದು ಆಟಿಕೆ ವಸ್ತು ಇದೆ. ಇದು ಜಂಪ್ಸನ್ನು ತಿಂದು ಉಳಿದಿರುವಂತಹ ಬಾಲನ್ನು ನಾನು ಮತ್ತೆ ರೀಯೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಮಾದರಿಯನ್ನು ಮಾಡಲಿಕ್ಕೆ ನಮಗೆ ಏನು ಅಂತಂದರೆ ತುಂಬ ಹೆಚ್ಚಿನ ಖರ್ಚು ಬೇಕಾಗಿಲ್ಲ. ಆದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಈ ಒಂದು ಚೆಂಡಿನ ಅರ್ಧ ಭಾಗಕ್ಕೆ ಕಪ್ಪು ಬಣ್ಣವನ್ನು, ಇನ್ನು ಅರ್ಧ ಭಾಗಕ್ಕೆ ಬಣ್ಣವನ್ನು ಹಚ್ಚಿಲ್ಲ. ಬಾಲೆ ಹಳದಿ ಕಲರ್ ಆಗಿರೋದ್ರಿಂದ ನಾನು ಇಲ್ಲೇನು ಮಾಡಿಲ್ಲ ಅಂತಂದರೆ ಈ ಭಾಗಕ್ಕೆ ಬಣ್ಣವನ್ನು ಹಚ್ಚಿಲ್ಲ. ಈ ಭಾಗ ಪ್ರತಿಫಲಿಸುವಂತಹ ಭಾಗವಾಗಿದೆ, ಈ ಭಾಗ ಪ್ರತಿಫಲಿಸದೇ ಇರುವಂತಹ ಭಾಗವಾಗಿದೆ. ಯಾವಾಗ ಚಂದ್ರನ ಪೂರ್ತಿಯಾದ ಹುಣ್ಣಿಮೆ ರೂಪ ಕಾಣಿಸುತ್ತೋ ಆವಾಗ ಚಂದ್ರನ ಮೇಲೆ ಸೂರ್ಯನ ಬೆಳಕು ಸಂಪೂರ್ಣವಾಗಿ ಬಿದ್ದಿರೋದ್ರಿಂದ ಅದು ಕಾಣಿಸ್ತಾ ಇರುತ್ತೆ. ಯಾವಾಗ ಸೂರ್ಯ ಅಂದರೆ ಚಂದ್ರ ಏನಾಗ್ತಂದರೆ ಸೂರ್ಯನಿಗೆ ಓರೆಯಾಗಿ ಕಾಣಿಸ್ತಾನೋ ಅವಾಗ ಏನಾಗುತ್ತೆ ಅಂತಂದರೆ ಅವನ ಒಂದು ಬಿಂಬ ಈ ರೀತಿಯಾಗಿ ಕಾಣಿಸುತ್ತೆ. ಅಂದರೆ ಈ ಒಂದು ಚಂದ್ರನ ಈ ಭಾಗದಿಂದ ಸೂರ್ಯನ ಬೆಳಕು ಬೀಳ್ತಾ ಇದೆ, ಈ ಭಾಗದಲ್ಲಿ ಅದರ ನೆರಳು ಬಿದ್ದಿದೆ, ಇದರದೇ ನೆರಳು ಎಲ್ಲಿ ಬಿದ್ದಿರುತ್ತೆ ನೆರಳು. ಹಾಗಾಗಿ ನಮಗೆ ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಕ್ಷೀಣಿಸುತ್ತಿರುವಂಥದ್ದು ಕಾಣಿಸುತ್ತೆ. ಅದೇ ರೀತಿ ಈ ರೀತಿಯಾಗಿ ತಿರುಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಚಂದ್ರನ ವಿವಿಧ ಹಂತಗಳು ಕಾಣಿಸ್ತಾ ಹೋಗುತ್ತೆ. ಇದನ್ನು ನಾವು ಇನ್ನೂ ಒಂದು ರೀತಿಯಾಗಿ ನೋಡಬಹುದು. ನಾನು ಈ ಬಾಲನ್ನು ಒಂದು ರೌಂಡ್ ತಿರುಗಿಸ್ತೀನಿ. ತಿರುಗಿಸಿದಾಗ ಯಾವುದೇ ಕಾರಣಕ್ಕೂ ಬಾಲನ್ನು ಹಿಂಗೆ ತಿರುಗಿಸೋದಿಲ್ಲ. ಆದರೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಬಾಲನ್ನು ಹೀಗೆ ಹಿಡ್ಕೊಂಡು ನೋಡಿದಾಗ ನಿಮಗೆ ಚಂದ್ರನ ಅವಸ್ಥೆಗಳು ಕಾಣಿಸ್ತಾ ಹೋಗುತ್ತೆ. ಅಮಾವಾಸ್ಯೆ ದಿನ ಸ್ವಲ್ಪ ಮಾತ್ರ ಚಂದ್ರ ಕಾಣಿಸ್ತಾರೆ. ನಾನು ಏನು ಮಾಡ್ತೀನಿ ಅಂದರೆ ಈ ಬಾಲನ್ನು ಇದೇ ದಿಕ್ಕಿನಲ್ಲಿ ಇದೇ ರೀತಿಯಾಗಿ ಹಿಡಿದಿರ್ತೀನಿ. ಈ ಬಾಲನ್ನು ಒಂದು ರೌಂಡ್ ಹಾಕಿದಾಗ ಅಂದರೆ ಭೂಮಿಯ ಸುತ್ತ ಸುತ್ತಾ ಇರುತ್ತಲ್ಲ, ಅದರ ಜೊತೆಗೆ ಚಂದ್ರನ ಸುತ್ತಾ ಇರ್ತಾನೆ. ಅದೇ ರೀತಿಯಾಗಿ ಈ ರೀತಿ ನೋಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮಗೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಹೊಳಿಸ್ತಾ ಬರ್ತೀನಿ. ಈಗ ನಿಮಗೆ ಏನಾಗ್ತಾ ಇದೆ ಅಂತಂದರೆ ಈ ಭಾಗ ಸರಿತಾ ಹೋಗ್ತಾ ಇದೆ, ಈ ಭಾಗ ಕಾಣಿಸ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಇಲ್ಲಿ ಏನಾಗುತ್ತೆ, ಚಂದ್ರನ ಒಂದು ಪೂರ್ತಿಯಾಗಿ ಒಂದು ರೌಂಡ್ ತಿರುಗಿದಾಗ ನಮಗೇನು ಕಾಣಿಸ್ತಾ ಇದೆ ಅಂತಂದರೆ ಚಂದ್ರ ನಮಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಮತ್ತೆ ಅಮಾವಾಸ್ಯೆ ಬಂತು. ಅಂದರೆ ಸೂರ್ಯ ಇಲ್ಲಿದ್ದಾಗ, ಸೂರ್ಯ ಇಲ್ಲಿದ್ದಾಗ ಇಲ್ಲೇನಾಗುತ್ತೆ ಅಂತಂದರೆ ಸೂರ್ಯನ ಈ ಭಾಗದಲ್ಲಿ ನೆರಳು ಬಿದ್ದಿರುತ್ತೆ, ಈ ಭಾಗದಲ್ಲಿ ನೆರಳು ಬಿದ್ದಿರುವುದಿಲ್ಲ. ಆಮೇಲೆ ಆದರೆ ನಾವು ಇಲ್ಲಿದ್ದಾಗ ಏನಾಯಿತು ಅಂತಂದರೆ ಈ ರೀತಿಯಾಗಿತ್ತು, ಅಂದರೆ ಹುಣ್ಣಿಮೆ ಕಾಣಿಸ್ತಾ ಇತ್ತು. ಸೂರ್ಯ ಈ ಕಡೆ ಇದ್ದ, ನೆರಳು ಬೆರಳಕ್ಕೂ ಇದ್ರ ಮೇಲೆ ಬಿದ್ದಿತ್ತು, ಇಲ್ಲಿ ಕಪ್ಪಗ ಕಾಣಿಸ್ತಾ ಇರುತ್ತೆ. ಈ ರೀತಿ ಇದ್ದಾಗ ಹಿಂಗಿದ್ದಾಗ ಸೂರ್ಯನ ಬೆಳಕು ಇಲ್ಲಿದೆ, ಇದರ ನೆರಳು ಈ ಸೈಡ್ ಬಿದ್ದಿದೆ. ಹೀಗೆ ಏನಾಗುತ್ತೆ ಅಂತಂದರೆ ಚಂದ್ರನ ಬಿಂಬಾವಸ್ಥೆಗಳನ್ನು ನಾವು ಇಲ್ಲಿ ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ನೋಡ್ತಾ ಹೋಗ್ಬೋದಾಗಿದೆ.